ಅವನಿಗೆ ಯಾವ ತೊಂದರೆ ಬರಲಂತೆ ಬೆಳೆಸೋ ಜವಾಬ್ದಾರಿ ನಿನ್ನೆ ಕೂಡಿದೆ ತಂದೆ ನಿನ್ನೆ. ಸುಮಿತ್ರ ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು ಹೀಗೆ ನಗುತ್ತಲಿರುವುದು ಆಡಿಸಿ ನೋಡು ಹೇಳಿದ ನೋಡು ಹುರುಳಿ ಹೋಗುವುದು ಬಂದೆ. ಯಾಕ್ರಿ ಏನಾಯ್ತು ನಿಮ್ಮ ಕಣ್ಣಲ್ಲಿ ಇಷ್ಟೊಂದು ನೀರು? ಇವು ಕಣ್ಣೀರಲ್ಲ ಸುಮಿತ್ರ, ಆನಂದದ ಪಣ್ಣೀರು. ಹೌದೇ, ಅಂತ ಆನಂದ ಏನಾಯ್ತು ರೀ ಸುಮಿತ್ರ? ನಮ್ಮ ಸಂಗೊಳ್ಳಿ ನಮ್ಮಂತ ಬಡವರ ಹೊಟ್ಟೆಯಲ್ಲಿ ಹುಟ್ಟೋಕ್ಕಿಂತ ಒಬ್ಬ ಶ್ರೀಮಂತನ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಅವನಿಗೆ ಸಾಕಷ್ಟು ವಿದ್ಯೆಯನ್ನು ಕಲಿಸಿ ಅವರ ಹೆಸರನ್ನು ಅಜರಾಮಯ್ಯ ಉಳಿಯಂತೆ ಮಾಡ್ತಿದ್ರೆಂಬ ಮನದೊಳಗೆ ಸಂತೋಷಗೊಳ್ತಿದ್ದಿ. ನನ್ನ ಮಗ ಸಂಗೊಳ್ಳಿಗೆ ನಾವೇನು ಕಡಿಮೆ ಮಾಡಿದ್ದೇವೆ? ಒಂದು ಹೊತ್ತು ಗಂಜಿಗೆ ಊಟ ಇಲ್ಲಾಂದ್ರೂ ಸಾಲ ಸೂಲವನ್ನಾದ್ರೂ ಮಾಡಿ ಮೈಸೂರು ಅರಸರ ರಾಜನಂತೆ ಬಡಿಸಿದ್ದೀವಿ ನಾವು ರೀ. ಮಹೋದಯ ಒಬ್ಬನ ಹೆಂಡತಿ ಏನು ಹೇಳಿದ್ರು ಗೊತ್ತಾ? ನಿನ್ನ ಮಗ ಸಂಗೊಳ್ಳಿ ರಾಯಣ್ಣ ಗುಣವಂತ ಆಗುತ್ತಿದ್ದಾನೆ ಅಂತ ಹೇಳಿದ್ರು ರೀ. ಇದಕ್ಕಿಂತ ಇನ್ನೇನು ಬೇಕ್ರಿ ನಮ್ಗೆ? ಹೌದು ಸುಮಿತ್ರ, ಆದರೆ ನಮ್ಮ ಮಗ ವೀರರಲ್ಲೊಬ್ಬ ವೀರ, ಸೂರರಲ್ಲೊಬ್ಬ ಸೂರ. ಆದರೆ ನಿಮ್ಮ ಮಗ ಹಾಗೆ ಹೀಗೆ ಅಂತ ಹೊಗಳಿ ಹಳ್ಳಕ್ಕೆ ನೂಕುವ ಯುವಾನರಿದ್ದಾರೆ ಈ ನಮ್ಮೂರಿನಲ್ಲಿ. ಅದಕ್ಕೆ ನನಗೆ ಸಂತೋಷ ಜೊತೆ ದುಃಖವೂ ಬರುತ್ತಿದೆ. ದುಃಖಿಸುವಂತ ವಿಷಯ ಏನಾಗಿದೆ? 20 ವರ್ಷದಿಂದ ಹಿಂದೆ ನನ್ನ ಮಗುವಿಗೆ ನಾಮಕರಣ ಮಾಡುವಾಗ ನೀವೇ ಹೇಳಲಿಲ್ವಾ ಹೇಳಿಯಾಗಿ 100 ವರ್ಷ ಬದುಕುವುದಕ್ಕಿಂತ ಶೂರನಾಗಿ ಒಂದೇ 1 ವರ್ಷ ಬಾಳಿದ್ರೆ ಅಷ್ಟೇ ಸಾಕು ಅಂತ ರೀ. ಖಂಡಿತವಾಗಿಯೂ ನನ್ನ ಮಗನಿಗೆ ಏನೂ ಆಗುವುದಿಲ್ಲ. ಬನ್ರಿ ಊಟ ಮಾಡಿವ್ರಂತೆ. ಇಲ್ಲ ಸುಮಿತ್ರ, ಊಟ ಸಂಗೊಳ್ಳಿ ಬಂದ ನಂತರ ಮಾಡನಂತೆ. ಈಗ ಈ ನಿನ್ನ ಗಂಡನಿಗೆ ಸೀಮುತ್ತನ್ನು ಕೊಡಬಾರದೆ? ಆಹಾಹಾ, ಇದಕ್ಕೇನು ಕಮ್ಮಿ ಇಲ್ಲ ನೀವು. ಆಯ್ತು ರೀ, ಪತಿ ಆಜ್ಞೆ ಮೀರುವುದುಂಟೆ. ನನ್ನ ಚೆಲುವೆ ಬಳಿಬಾರೆ ಮನೆ ಬಂದು ಸಿಹಿ ಮುತ್ತು ನೀಡು ಸಿಹಿ ಮುತ್ತಿನ ಕಾಣಿಕೆ ಸನಿಹಕ್ಕೆ
Oh,
ಬಂದೆ ಬಿಟ್ಟ. ಸಂಗೊಳ್ಳಿ, ಇದುವರೆಗೆ ನೀನು ಎಲ್ಲಿಗೆ ಹೋಗಿದ್ದೆಪ್ಪ? ಅಪ್ಪ, ಪಾಂಡಾತ್ರಿ ಮಂತ್ರ ಬಡವರ ಮೇಲೆ ನಡೆಸಿದ್ರ ಹೋಟವನ್ನು ಮಾಟ ಹಾಕೋದಕ್ಕೆ ಹೋಗಿದೆ. ಸರ್ಕಾರದವರು ಉಳಿದ್ರಿಂದ ಫ್ರೀಯಾಗಿ ಹಕ್ಕಿ ಬಂದು ಕೊಟ್ಟರೆ ಸರಿ ಇಲ್ಲ ಇಲ್ಲ ಹೆಚ್ಚಿನ ರೇಟ್ಗೆ ಕೊಡ್ತಾರೆ. ರೇಖೆಗಳಿಗೆ ಎಚ್ಚರಿಕೆ ಗಂಟೆ ಕೂಡ. ಅಂದರೇನಪ್ಪ ಅಪ್ಪ? ಗಂಡು ಮೆಟ್ಟಿನ ನಾಡಿನ ಗಂಡ ದಯ ಗಂಡು ಕೇಳ ಕೇಳಿದರೆ ಕ್ರಾಂತಿ ವೀರ ಸಂಗೊಳ್ಳಿ ರೇಣನ ಹೆಸರನ್ನು ಪಡೆದುಕೊಂಡು ಉದ್ವಾಸಿ ಬಂದ ಹೋಗುತ್ತಾರೆ ಪರಿಸರ. ಹಾಂಗಾಗ ನನ್ನ ಕಣ್ಣೆದುರಿಗೆ ಆ ನಾಯ ನಡೆದನ್ನು ಕಣ್ಣಾರೆ ಕಂಡು ನಾನು ಸುಮ್ಮನೆ ಇರಬೇಕೆ? ಸಂಗೊಳ್ಳಿ ರೈನ, ನಮ್ಮ ಊರಲ್ಲಿ ಅಂತ ಅನ್ಯಾಯ ಏನು ನಡೆಯುತ್ತಪ್ಪ? ಹೌವಾ, ಸರ್ಕಾರದವರು ಫ್ರೀಯಾಗಿ ಕೊಡುವುದನ್ನು ಹಾರ್ಕೊಟ್ಟಿ ಕನ್ನಡಿಗರ ಜನರಿಗೆ ಎಲ್ಲರಿಗೂ ಗೊತ್ತೈತಿ. ಆದ್ರೆ ನಮ್ಮ ಊರಲ್ಲಿ ಹೇಗೆ ಕೊಡ್ತಾರೆ? ಮಾಸಕ್ಕಿನ ಸೂಳಿಯ ಮಗ ದೇಸಾಯಿ. ಸಂಗೊಳ್ಳಿ, ನೀನು ಆ ದೇಸಾಯರ ಮನೆಗೆ ಹೋಗಿದ್ಯಪ್ಪ? ಹೌದಪ್ಪ ಹೋಗಿದ್ದೆ. ನಾನೇನಾರೋ ಮನೆ ಆಸ್ತಿ ಕೇಳಲಿಕ್ಕೆ ಹೋಗಿಲ್ಲ, ನ್ಯಾಯಕ್ಕೆ ನ್ಯಾಯ ಅನ್ಯಾಯ ಕೇಳೋದಕ್ಕೆ ಹೋಗಿದ್ದೆ, ಸತ್ತ ಕೇಳೋದಕ್ಕೆ ಹೋಗಿದ್ದೆ. ಸರ್ಕಾರದ ರೂಲ್ಸ್ನಿಂದ ಫ್ರೀಯಾಗಿ ಹಕ್ಕಿ ಗೋದಿ ಕೊಟ್ಟರೆ ಸರಿ ಎಲ್ಲ ನಿಮ್ಮ ಪರಿಣಾಮ ಚೆನ್ನಾಗಿಂತ ಮುನ್ನೆಚ್ಚರಿಕೆ ಕೊಟ್ಟು ಬಂದಿದ್ದರೆ. ತಪ್ಪು ಮಾಡಿಬಿಟ್ಟಿ ಸಂಗೊಳ್ಳಿ, ನೀನು ತಪ್ಪು ಮಾಡಿಬಿಟ್ಟಿ. ನೀನು ಆ ದೇಸಾಯರ ಮನೆಗೆ ಹೋಗಬಾರ್ದಿತ್ತಪ್ಪ. ಯಾಕೆಂದ್ರೆ ಅವನು ತುಂಬಾ ಕ್ರೂರ ಮನುಷ್ಯ. ಅಪ್ಪ ಅವನು ಬರೀ ಕ್ರೂರ ಮನುಷ್ಯ, ಆದರೆ ಈ ನಿಮ್ಮ ಮಗ ಸಂಗೊಳ್ಳಿ ಮಹಾಪ್ರೋರಿ. ಅವರಪ್ಪನ ಆಸ್ತಿ ಮರಿ ಬಡವರಿಗೆ ದಾನ ಮಾಡ್ತಿಲ್ಲ, ಸರ್ಕಾರ ಕೊಟ್ಟೈತೆ, ಅದನ್ನು ಸರಿಯಾಗಿ ಕೊಡು ಅಂತ ಹೇಳಿ ಬಂದಿದ್ದೀನಿ. ಏನ್ ಅದಕ್ಕೆ ವಿರೋಧವಾಗಿ ಈ ಹಳ್ಳಿಯಲ್ಲಿ ತಾನು ಮಾಡಿದ ಮಾರ್ಗವೆಂದು ಬಡವರ ಮೇಲೆ ದರ್ಪ ದೌರ್ಜನ್ಯ ಎಸಗಿದರೆ ಎಲ್ಲ ಮುಂದೆ ದೇಸಣ್ಣ ಪಾಲನ ಯಮ ವೀರ ಸಂಗೊಳ್ಳಿ. ನೋಡು ಮಗ, ನೀ ಕೇಳುವುದು ಸರಿಯಾಗಿದೆ, ನ್ಯಾಯ ಇದೆ ಅಂತ ಹೇಳ್ತೇನೆ. ಆದ್ರೆ ಇಡೀ ಊರಿಗೆ ಊರೇ ಆ ದರ್ಬಾರು ನಡೆಸುತ್ತಿರುವ ಸೊಕ್ಕಿನ ಶ್ರೀಮಂತರ ಮಾತನ್ನು ಕೇಳಿ ಎಲ್ಲರೂ ಸುಮ್ಮನೆ ನಿಂತಿದ್ದಾರೆ. ಈ ಊರಿನ ಹೊಸ ಬರಿ ನಮ್ಗೆ ಯಾಕಪ್ಪ? ಅವರು ಕೇಳಿದಷ್ಟು ಹಣ ಕೊಟ್ಟು ತಂದು ತಿನ್ನುವುದೇ ಸರಿ ಅನಿಸ್ತೈತಿ ನನಗೆ. ಈ ಸಮಾಜಕ್ಕೆ ದ್ರೋಹ ಬೈಯುವ ಕಣ್ಣಾರು ನೋಡಿ ನಾನು ಸುಮ್ಮನಿರಬೇಕೆ? ಸಾಧ್ಯವಿಲ್ಲವೋ? ಈ ನಿಮ್ಮ ಮಗ ಸೂರ ಸಂಗೊಳ್ಳಿ ಜೀವಂತ ಇರೋವರೆಗೂ ನಮ್ಮ ಊರಿನಲ್ಲಿ ಯಾರಿಂದ ಹೇಗೆ ಅನ್ಯಾಯ ಆಗೋದಕ್ಕೆ ನಾನು ಬಿಡುವುದಿಲ್ಲ. ಒಂದು ವೇಳೆ ನನಗೆ ಎದುರಾಗಿ ಯಾರಾದ್ರೂ ಅನ್ಯಾಯ ಮಾಡ್ತಂದ ಬಂದ್ರೆ ಆರಕ್ಷಣ ತುಂಡು ತುಂಡಾಗಿ ಕಡಿದು ಮಗಳ ರಕ್ತನೇ ಕುಡಿದು ಬಿಡ್ತಾರೆ. ನಮಗೆಲ್ಲ ಚೆನ್ನಾಗಿ ಗೊತ್ತಪ್ಪ, ನೀನು ಹಠ ಸಾಧಿಸುವ ಹಠವಾದಿ ಅಂತ. ಯಾವತ್ತೂ ಯಾರಿಗೂ ಮೋಸ ಹೋಗಬೇಡ, ಇದೇ ನಿನ್ನ ತಂದೆ ತಾಯಿ ಮಾತಪ್ಪ. ಅಪ್ಪ ಅವ್ವ, ನಿಮ್ಮಿಬ್ಬರ ಪಾದ ಸಾಕ್ಷಿಗೆ ಹೇಳ್ತಾನೆ ಕೇಳಿ. ನಮ್ಮ ಕನ್ನಡ ನಾಡು ಸಂಸ್ಕೃತಿಯ ಬೀಡ, ಕಲಿಗಳ ತವರ ಮನೆ, ಹಲವಾರು ಮಹಾನ್ ಕವಿಗಳು ಹುಟ್ಟಿದ ಕರ್ನಾಡು, ನೆನೆಸಿದ ಪವಿತ್ರವಾದ ಪುಣ್ಯ ಭೂಮಿಯಲ್ಲಿ ಎಂತ ಪುಣ್ಯ ಭೂಮಿಯಲ್ಲಿ ಜನಿಸಿ ಬಂದ ಈ ನಿಮ್ಮ ಮಗ ಬಡವರ ಏಳಿಗಾಗಿ ದುಡಿತಾರೆ, ದೊಡ್ಡ ಶ್ರೀಮಂತರನ್ನು ಸರ್ವನಾಶ ಮಾಡ್ತಾರೆ, ನ್ಯಾಯವಂತರಿಗೆ ತಲೆ ಬಾಗುತ್ತಾರೆ, ಅನ್ಯಾಯ ಮಾಡಲು ಇದನ್ನೆಲ್ಲ ಪರಶುರಾಮನಂದ್ರೆ ಅವರ ತಲೆ ಬುರುಡನ್ನು ಸೀಳುತ್ತಾರೆ, ಒಟ್ಟಿನಲ್ಲಿ ಸೂರ್ಯರ ಸಾಲಿನಲ್ಲಿ ಸಿಂಧೂರ ಲಕ್ಷ್ಮಣ ಆಗುತ್ತಾರೆ, ಸಾಲಿನಲ್ಲಿ ಕ್ರಾಂತಿ ವೀರ ಸಂಗೊಳ್ಳಿರಾಗುತ್ತಾರೆ. ನನ್ನ ಕೊನೆ ಉಸಿರ ಇರೋವರೆಗೂ ಸತ್ಯ ಶಾಂತಿ ನ್ಯಾಯ ನೀತಿಗಳು ಬರುತ್ತೆ. ಹೇಳಪ್ಪ ಹೆದ್ದೇಳು, ಈ ನಿನ್ನ ಮೇಲೆ ಈ ನಿನ್ನ ಎತ್ತ ತಂದಿದ ಆಶೀರ್ವಾದ ಅವತ್ತಿಗಿರ್ತತಿ.
ಮೆಚ್ಚಿದ ಮಗ ನಿನ್ನ ಮಾತಿಗೆ, ನಿನಗೆ ಜನ್ಮ ಕೊಟ್ಟ ನಮ್ಮ ಜೀವನ ಸಾರ್ಥಕ ಆಯ್ತಪ್ಪ ಸಾರ್ಥಕ. ಸುಮಿತ್ರ ಮಗು ಸಿದ್ಧ ಬಂದಿರಬೇಕು, ನಡೆ ಊಟಕ್ಕೆ ಬಿಡ. ಸರಿ ಊಟ ಮಾಡಿವರಂತೆ. ಅಲ್ರಿ ಇದನ್ನ ತಗೊಂಡು ಅಡವಿ ವನಪ್ಪಜನ್ ಜಾತ್ರೆಗೆ ಹೋದ್ರೆ ಒಂದ್ ರೂಪಾಯಿ ವ್ಯಾಪಾರ ಇಲ್ಲರಿ.
ಮುದಕ್ರ ಬರಲ್ಲ, ನಮ್ಮ ಒಕ್ಕಳಿಗ ಮುದ್ದನ ಅಂತ ಬರಲ್ಲ, ನಮ್ಮ ಸಿದ್ದಪ್ಪ ಮುದ್ದ ದೊಡ್ಡಪ್ಪರ ಬರಲಿಲ್ಲ. ಇನ್ನ ಹುಡುಗಿಯರು ಅಂದ್ರು ದೂರಪ್ಪ ದೂರ, ಹುಡುಗಿಯರು ಅಂದ್ರೆ ಹೇಳಿ ಬಂದಿದ್ದೆ ಮೊನ್ನೆ ನಮ್ಮ ಹೊಳೆ ಹೊತ್ತಿಗೆ ಹೇಳಿ ಬಂದಿದ್ದೆ, ಯಾತಿ ಸ್ವಲ್ಪ ಬಾ ತೋರಿಸಿ ಕಳಿಸ್ತೀನಿ ಗೇಟ್ ಅಂತ ಹೇಳಿ ಅಸವರ ಹೊತ್ತಿ ಮತ್ತೆ ಅಂದ್ರೆ ಮತ್ತೆ ಅತ್ತ ಹೋಗಿದ್ದೆ ಬಟ್ರು ಮರಿ ಹೊತ್ತಿಗೆ ಯಾತೆ ಐದು ರೂಪಾಯಿ ಇತ್ತು ಬಾಳ ಇಲ್ಲ ನೋಡೋದು ಐದು ರೂಪಾಯಿ ನೋಡದೆ ಆಕೆ ಬರಲಿಲ್ಲ ಅಲ್ರಿ. ಹಿಂಗಾದ್ರೆ ಹಂಗ್ರಿ ನಮ್ಮ ಅಪ್ಪಾರ ಹೋಲ್ರಿ ಶಿವರು ಘೋಷಿದಪ್ಪ ಅದನ್ನ ಜಾತ್ರೆಗೆ ಬಂದಿನ್ರಿ ಇಲ್ಲರ ಚೆನ್ನಾಗಿ ಅಪ್ಪಾರ ಅಂತಂದ್ರ ಇವ್ರ ದೇವ್ರಿಗೆ ಘೋಷಿದಪ್ಪ ಅಜಗ ವಾರಕ್ಕೆ ಬಂದು ಎರಡು ಕಾಡ್ಸಿದ್ದೆ ಯಪ್ಪ ಘೋಷಿದಪ್ಪ ಬಾದಾಮಿ ಹುಡುಗಿ ದೊಡ್ಡ ಬರ್ರಿ ಒಳಗೆ ಒಳಗೆ ಪ್ರಪೋಸ ಮಾಡಿ ಲವ್ ಯು ಅಂದಾನ ಬರ್ತೇನ ಹಳ್ಳಕ್ಕ ಒಯ್ಯಾನ ಒಯ್ಯಲಾಕ ಬರ್ತೇನ ಹಳ್ಳಕ್ಕ ಒಯ್ಯಾನ ಒಯ್ಯಲಾಕ ಒಂದರ ವಾರ ಹುಡುಗಿ ನಮ್ಮೂರ ಹಳ್ಳ ಒಯ್ಯನ ಒಯ್ಯಲಾಕ ಜಳತಿ ಒಂದರ ವಾರ ನಮ್ಮೂರ ಹಳ್ಳ ಒಯ್ಯನ ಹಳ್ಳಕ ಹುಡುಗರಂದ್ರೆ ಡೇಂಜರ್ ಅಪ್ಪ ತೋರ್ಸೋದು ತೋರಿಸ್ತಿ ಚೆನ್ನಂಗ ತೋರ್ಸ ಮುತ್ತಿನ ಸರಗ ಸರಸ ಎಲ್ಲೈತಿ ನಿನ್ನಲ್ಲೈ ಸರಸ ತೋರ್ಸೋದು ತೋರಿಸ್ತಿ ಚೆನ್ನಂಗ ತೋರ್ಸ ಮುತ್ತಿನ ಸರಗ ಸರಸ ಹುಡುಗಿ ಎಲ್ಲೈತಿ ನಿನ್ನಲ್ಲೈ ಸರಸ ಕಬರ ಕೆಟ್ಟ ಹಾಡ ಬ್ಯಾಡ ಒಂದು ಮಾತಾರ ಹೇಳವಲ್ಲಿ ಹಿಂಗಾಕ ಹೇಳ ಬಾಲಿ ನೀನು ನಗುವುದು ಬಿಡವಲ್ಲಿ
ನನ್ನ ಮರೆತು ನಾನಲ್ಲೋ ಎಂಜಲ ಹಿಡಿಯ ನಡೆಯುವ ಬೆಟ್ಟ ಬರ್ತೀಯಾಕ ಕೋಳ ಬೆಟ್ಟ ಹಳತೀಯಾಕ ಒಳ್ಳೆಯವರ ದಾನ ಗಳತಿನಿಂದ ಜಗಳ ಹತ್ತ ಬ್ಯಾಡ ಊರಿಗೆ ಬಂದ ಜಗಳ ಹತ್ತ ಬ್ಯಾಡ ಊರಿಗೆ ಬಂದ ಕಡಲ ದಾಟಿ ಬಂದ ಕುದುರೆ ನನ್ನ ಹೃದಯದ ಜೋರ ಇದ್ಯಾವ್ದ್ರೀಪ ಇಂತ ತಪ್ಪು ಹೊತ್ತನ್ಯಾಗ ಇದೇನ್ರಿ ಐಸ್ ಕ್ರೀಮ್ ಡಬ್ಬಿ ಹಿಡ್ಕೊಂಡು ಬಂದೈತಲ್ಲ ರೀ 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 ಮಾಮರ ಇತ್ತ ಗೊಳ್ತಿರೇನು ಸ್ವಲ್ಪ ನೋಡ್ತೀವಿ ಬರಪ್ಪಲ್ರಿ ಮತ್ತೇನ್ರಿ ಗರ್ತಿ ಗಮ್ಮತ್ರಿ ಮಾಲಾಸ್ರ ಪಿಕ್ಚರ್ ಪ್ಯಾಂಟ್ ತೊಟ್ಟೋಳೋಡ ಜಾಡ್ಸಿ ಒದ್ದೋಳೋಡ ಅಲ್ಲ ಗರ್ತಿ ಗಮ್ಮತ್ರ ಪಿಕ್ಚರ ಏ ಏನಿದು ನಿನ್ ವ್ಯಾಪಾರ ಕಲ್ಯಾಣ ಇದು ನಂದ ಗರ್ತಿ ಗಮ್ಮತ್ ಎಂದ ನಿನ್ನಂತ ತಿಳ್ಕೊಬೇಡ ಕಲ್ಯಾಣ ಆ ಪಿಕ್ಚರ್ ನಂಗ ಡಾಕೋನ ಅಂದ ಅಯ್ಯಯ್ಯೋ ಗೋಪಿ ಏನಿನ ವ್ಯಾಪಾರ ಡಬ್ಬಿ ಹಿಡ್ಕೊಂಡು ತಿರುಗಾಕತ್ ಬಿಟ್ಟೆ ಎಲ್ಲ ಹುಚ್ಚರಂಗ ಊನ ಕಲ್ಯಾಣ ಇದು ನನ್ನ ಗರ್ತಿ ಗಮ್ಮತ್ ಎಂದ ಏ ಗರ್ತಿ ಗಮ್ಮತ್ ಅಂದಿಲ್ಲ ತೋರಿಸರ್ ತೋರಿಸ ಹೆಂಗ ಐತಿ ನೋಡೋಣ ಎಷ್ಟಾಗುತ್ತ ನೋಡಾಕ ಪಿಕ್ಚರ್ ಅದ ಅಂತ ಕೇಳ್ತೇನ ಕಲ್ಯಾಣ ನಿಮ್ಮಂತ ಹೆಣ್ಮಕ್ಳಿಗೆ ಮಣ್ಮಿಡಿಡುವಂತ ಅಲ್ಲುಂಡ ತವರೂರು ತವರು ಮನೆ ಕುಂಕುಮ ತವರಿಗೆ ಬಾ ತಂಗಿ ಅಂತೇಳಿ ಇನ್ನು ಬಹಳ ಬಹಳ ಚಂದ ಪಿಕ್ಚರ್ ನೋಡ್ತೇನೆ ಮತ್ ನಂದ ನೀ ತೋರಿಸ್ತೀನಿ ಅಂದ್ರೆ ನಾ ನೋಡಕ್ ಬಿಡದೇ ಇಲ್ಲ ಮತ್ತ ನೋಡೇ ಬಿಡ್ತೀನಿ ಏನದು ನೋಡದು ನೀ ಪಿಕ್ಚರ್ ಅಂದಿಲ್ಲ ಅದನ್ನ ನೋಡ್ತೀನಿ ನೀ ಏನು ಬೇರೆ ತಿಳ್ಕೊಬೇಡ ಗರ್ದಿ ಗಮ್ಮತ್ತ ಗರ್ದಿ ಗಮ್ಮತ್ ನೋಡ ಇದ್ರಾಗ ಮಜ್ಕಿವ್ರು ನೋಡ ಸೀರೆಗೆ ಹೋಗೈತ್ ನೋಡ ಚೂಡಿ ಬಂದೈತ್ ನೋಡ ಅಂತ ತೋರ್ಸಕತ್ತೀರಿ ನಾವು ಅಲ್ಲ ಈ ಪಿಕ್ಚರ್ ತೋರ್ಸಕ್ ಎಷ್ಟು ಅಂತೀಯಪ್ಪ ನೋಡಿ ಕಲ್ಯಾಣಿ ಇಲ್ಲಿ ನಮ್ಮೂರಾಗ ಒಂದ್ ಮಂದಿ ಅದಾರ ನನಗ ಗೊತ್ತದ ಇಲ್ಲಪ್ಪ ನಮ್ಮ ಇಲ್ಲಿ ಮಲ್ಕಾಪುರ ಬಸವತ್ತಿ ಅದಾಳ ಆಕೆಯೂ ಸುಮ್ನೆ ಒಂದ್ 2 ರೂಪಾಯಿ ಕಡಿಮೆ ಮಾಡ್ತೀನಿ ಹಿಂಗ ಎಷ್ಟು ಮಂದಿ ತೋರಿಸಿ ಅಂತ ಕಣ್ಣ ಬಿಡಿ ಹತ್ತಿರ ಅದ್ರ ನನಗೆ ಇಲ್ಲಿ ಅತ್ತ್ಯಾರ ಏಕೆ ಕೂತ್ನ ಮದ್ವೆ ಪಡಿಕಿತ್ತು ಅವ್ರ ಮಗಳಿಲ್ಲ ನಮ್ಮ ಅತ್ತಿ ಮಕ್ಕಳಿಲ್ಲ ಅದರ ಇಲ್ಲ ಮಕ್ಕಳು ಹಿಂದೆ ಇಲ್ಲ ಅದರ ಹಿಂದ ಏ ಮಾಮ ಅದನ್ನೆಲ್ಲ ಬಿಡು ಮೊದಲ ಅದೇನ ಅಂದೆಲ್ಲ ಗರ್ತಿ ಗಮ್ಮತ್ತಿನ ಪಿಕ್ಚರ್ ಅದನ್ನ ತೋರಿಸ್ಬಾರಪ್ಪ ನಾ ನೋಡ್ತೀನಿ ತೋರಿಸ್ತೀನಿ ನೋಡ್ ಕಲ್ಯಾಣಿ ನೋಡು ಮಂದಿಗೆ 10 ರೂಪಾಯಿ ತೋರಿಸಿನಿ ನೀ ಏನ ಸ್ವಲ್ಪ ಪರಿಚಯ ಅಂತ 2 ರೂಪಾಯಿ ಕಮ್ಮಿ ಮಾಡ್ತೀನಿ ನೋಡು ಹೌದಾ ಏ ಗೋಪಿ ಹಂಗಾದ್ರ ಗರ್ತಿ ಗಮ್ಮತ್ತಿನ ಪಿಕ್ಚರ್ ತೋರಿಸು ತೋರಿಸ್ ಫೈಟಿಂಗ್ ಫೈಟಿಂಗ್ ಇದ ಅಲ್ಲ ಕಲ್ಯಾಣಿ ಏನು ಎದ್ ನಿಂತು ಪೈಟಿಂಗ್ ಮಾಡೋ ತೋರ್ಸ್ಲೆ ಏನು ಮಕ್ಕಂಗೆ ಪೈಟಿ ಆಡೋ ತೋರ್ಸ್ಲೆ ಏ ಪಿಕ್ಚರ್ನಾಗ ಎದ್ ನಿಂತು ಪೈಟಿಂಗ್ ಮಾಡ್ತಾರ ಮತ್ತ ಮಕ್ಕೊಂಡ ಪೈಟಿಂಗ್ ಮಾಡ್ತಾರನ ಯಾವಾಗ ಅಂತ ಪಿಕ್ಚರ್ ತೋರಿಸ್ ನೋಡ್ತೀನಿ ಏ ಹುಚ್ಚಿ ನೀ ಅಂತ ಪಿಕ್ಚರ್ ನೋಡ್ಲಿ ಅನ್ಸುತ್ತ ನೀ ಏನ ಆ ಪಿಕ್ಚರ್ ನೋಡಿದ ಅಂತ ಹೇಳ್ಕ ಪೈಟ್ ಆಡಕ ಚಲೋ ನೋಡ್ತಿ ಇಲ್ಲಿ ಏ ನೀ ಹೇಳೋದ್ ನೋಡಿದ್ರೆ ಯಾಕ ನೋಡ್ಬೇಕ ಅನ್ಸತ್ತೈತಿ ಹಂಗಂದ್ರ ನಾ ಆ ಪಿಕ್ಚರ್ ನೋಡಿದ್ರೆ ನನಗೂ ಪೈಟ್ ಆಡಕ್ ಬರ್ತೀನಿ ಪೈಟ್ ಆಡಕ್ ಬರ್ತದೆ ಕೇಳ್ತಿ ಆ ಕಲ್ಯಾಣ ಆ ಪಿಕ್ಚರ್ ಇನ್ನು ಪ್ರೀತಿ ಪೂರ್ತಿ ಮುಗ್ದಿರಲ್ಲ ಆದ್ರ ನಿಮ್ ತಡ್ಕೊಳೋ ಶಕ್ತಿನ ಆಗಲ್ಲ ಆದ್ರ ಭಾಷೆ ತಿಳಿದಳು ನಿನಗ ಯಾಕ ಆ ಭಾಷೆ ಯಾಕೆ ತಿಳಿಯಲ್ಲ ಅವ್ ನಮ್ಮ ಕನ್ನಡ ಭಾಷೆ ಅಲ್ಲ ನಮ್ಮ ಅಲ್ಲ ಕಲ್ಯಾಣ ಅವು ಇಂಗ್ಲಿಷ್ ಭಾಷೆ ಅದಾವ ಇಂಗ್ಲಿಷ್ ಭಾಷೆ ಅವು ಎಂತವಪ್ಪ ಇಂಗ್ಲಿಷ್ ಭಾಷೆ ನಮಗ್ ಗೊತ್ತಿಲ್ಲ ಬಿಡೋ ನಮ್ ಕನ್ನಡ ಒಂದು ಬಿಟ್ಟು ಮತ್ತೆ ಆ ಭಾಷೆನೂ ಬರಲ್ಲ ನೋಡು ನೋಡ್ ಕಲ್ಯಾಣಿ ಇಂಗ್ಲಿಷ್ ಪಿಕ್ಚರ್ ನಾಗ ಎದ್ದು ನಿಂತು ಪೈಟ್ ಆಡುವಾಗ ಬಾಯಿ ಗೊತ್ತು ಬಾಯ ನಲುಸ್ತು ಅಂತೇಳ ಏನ ಮಕ್ಕಳನ್ನ ಪೈಟ್ ಆಡ್ತಾರ ಅವ್ರು ಅವು ಎಂತ ಮಕ್ಕಳ ಪೈಟ್ ಆಡು ತೋರಿಸ ನೋಡ್ತೀನಿ ಅಂತ ಇಂಗ್ಲಿಷ್ ಪಿಕ್ಚರ್ ಆಗ್ಲಿ ನೋಡ್ಬಾರ್ದು ಯಾಕನ ಇಂಗ್ಲಿಷ್ ಪಿಕ್ಚರ್ ಆಡ್ತೀನಿ ರಾತ್ರಿ ನೋಡ್ಬೇಕು ರಾತ್ರಿ 8 ಗಂಟೆಗೆ ಬಾ ನಾಳೆ ಎಲ್ಲಪ್ಪ ನಾ ಒಂದಕ್ಕೆ ಬರ್ತೀನಿ ಏ ಒಂದಕ್ಕೆ ಬಂದ್ರಲ್ಲ ನಾಳೆ 8 ಗಂಟೆಗೆ ರಾತ್ರಿ 8 ಗಂಟೆಗೆ ಬಾ ನಾಳೆ ರಾತ್ರಿ 8 ಗಂಟೆಗೆ ಬಾ ಇಲ್ಲ ನಮ್ಮ ಕನಕ ಸರ್ಕಸ್ ಸರ್ಕಲ್ ಇಲ್ಲ ಇದ್ದಾಗ ಬಂದ್ರೆ ಎಲ್ಲರೂ ಹೆಚ್ಚರಿ ನನ್ನ ಹಿಂದೆ ಎಲ್ಲರೂ ಬಂದ್ರೆ ನನ್ನ ಮುಗಿಲ್ ತಡಿ ನಿಂದು ಪೂಜೆ ಅಂತ ನಿಂದು ಹಾ ಹೇಳಿ ಹೇಳಿ ನಾಳೆ ರಾತ್ರಿ 8 ಗಂಟೆಗೆ ಬಾ ತೋರಿಸ್ತೀನಿ ಈಗ ಐತಲ್ಲ ನಮ್ಮ ಆಡ್ರಿಕ್ ಇರೋ ಸುರಾಜ್ ಕುಮಾರ್ ಅಂತ ಅಣ್ಣ ತಂಗಿ ಸಿಕ್ಕರೈತೆ ನೋಡ
ಆತಾಳ ತೋರಿಸ ಹಂಗಂದ್ರೆ ಹೆಂಗೈತಿ ನೋಡ್ತೀನಿ ಅಣ್ಣ ತಿಂಗಿ ಪಿಕ್ಚರ್ ನೋಡ ಎಷ್ಟು ಭಾರಿ ಅದಾವು ಆ ಶಿವರಾಜ್ ಕುಮಾರ ಅವ್ರ ತೆಂಗಿನ ಕರ್ಕೊಂಡು ಹೊಂಟಾನ ನೋಡು ಏನು ಮುಂದೆ ನೋಡಿ ಇನ್ನ ಅದನ್ನ ಅದನ್ನ ಆ ಹೀರೋಣಿ ಗಲ್ಲಕ್ಕೆ ಹೆಂಗ ಬೆಲ್ಲ ಕೊಡ್ತಾನ ಯೋವಾ ಅಲ್ಲ ಆ ಹುಡುಗಿನ ಹಿಡಿದು ಆ ಹುಡುಗ ಬೆಲ್ಲನ ಕೊಟ್ಟು ಬಿಟ್ಟಾನ ನೋಡು ಅಲ್ಲ ಭಾರಿ ಕಣಕತೈತಿ ಬಿಡು ನಿನ್ನ ಡಬ್ಬ್ಯಾದ ಪಿಕ್ಚರ್ ಭಾರಿ ಕಣಕೇನೈತೆ ಹುಡುಗಿ ಸಿನಿಮಾ ಟಾಕೀಸ್ ಹೋಗಿ 50 ರೂಪಾಯಿ ದಂಡ ಬಿಡಿ ಬದಲ ಈ ನನ್ನ ಗರ್ಭಿ ಪಿಕ್ಚರ್ ನೋಡಿದ್ರ ಅದು ಮಜಾನ ಬೇರೆ ಯೋವ ನಿನ್ನ ಪಿಕ್ಚರ್ ನೋಡಿ ಒಂದೊಂದ್ ತರನ ಆಗಕತ್ತೈತಿ ನಿಮ್ಗು ಸಂತೋಷಕ ಮಸರ ಸಾಕ್ರಿಲ್ಲ ಚಾಪುಡಿ ಇಲ್ಲ ಅಂತ ಚಾವಡಿಬೇಕು ಮತ್ತೆ ಯಾಕೆ ತಾನೆ ಮಾಡ್ತಿ ಹೊಡಿ ಅಗ್ರೆಸ್ ಏನು ಚಂದ್ರ ಹರಗಿರಿನಲ್ಲಿ ಬರದನ ಸೇರುಣ ಮೈಯ ಮಾಟಕ ಕಣ್ಣ ನೋಟಕ ಆಧಾರ ದೀದಿಯನ ಕಲ್ಯಾಣಿ
ಯವ್ವ ಮಗಳ ಕಲ್ಯಾಣಿ ಏನಲ್ಲ ನೀವು ಮೌನ, ನನ್ನ ಬಂಗಾರ ಗೊಂಡ ಏನಾರ ಅಂದ್ರೆ ಈಗಿನ ಕಾಲ ಹುಡುಗಿಯರಿಗೆ ಹದಿನೈದು ತುಂಬಿ ಹದಿನಾರು ವರ್ಷ ಆತಂದ್ರ ಸಾಕು ನೋಡ್ರಿ, ಒಂದ್ ನಮ್ಮನೆ ನಾವೆಲ್ಲ ಕುಂದಾಗ ಕುಂದಾಳಕ್ಕೆ ಚಲೋ ಮಾಡಿಬಿಡ್ತಾರ. ಆದ್ರ ನನ್ನ ಮಗಳ ಹಂಗಿಲ್ರಿ, ಹದಿನೇಳು ತುಂಬಿ ಹದಿನೆಂಟು ವರ್ಷ ಆದ್ರೆ ಒಂದ್ ಗಂಡು ಸರ ಕಣ್ಣೆತ್ ನೋಡ್ಯ ಅದ್ರ ಸುದ್ದಿನ ತೆಗಿಬೇಡ್ರಿ. ಆಕೆ ಯಾಕಂದ್ರ ಈ ಕುಲಕನ್ಯ ಮಗಳದ ಗುಣದಾಗ ಬಂಗಾರ ಬಂಗಾರ ಇದ್ದಂಗ ಎಲ್ಲರಿ ಓಣಿ ಮೂಲ ಕಲ್ಯಾಣಿ ಹಲೋ ಏನೋನು ಬೇಬರ್ಸಿ ಮೊಡ್ಕೊ ಮರೋ ತಪ್ಪಿ ದಾರಿ ಮ್ಯಾಗ ನಿಂದಿರ್ಸಿ ಚಿತ್ತಿ ಮಯ ನಾಯಿ ಹಂಗ ದಾರಿ ಮ್ಯಾಗ ಚಲೋ ಮಾಡ್ಯಾನಲ್ರಿ. ಪಾಪ ಅವ್ರೇನಾರ ಮಾಡ ಏನ್ ಮಾಡ್ಬೇಕ್ರಿ, ಹಂಗಲ್ರಿ ಆಗ್ಲಿ ಅಂತ ಇಂದ ಸಾಮಾನು ಮಾರ ಕೊರ್ಕೊಟ್ ಕೊಟ್ಟಿರ್ಕಿಲ್ಲ ಅಂತ ಹೇಳಿ ಇಲ್ಲಿ ಯಾರು ಬರಂಗಿಲ್ಲ ಅಂತೇಳಿ ಇಲ್ಲೇ ದಾರಿ ಮ್ಯಾಗ ಗುದ್ಮಟಿಗೆ ನಡೆಸ್ಯಾರ. ಲೇ ತಮ್ಮ ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನ್ರ ಆಯ್ತಿಲ್ಲ ಕೈ ಬಿಡಲಿ. ಏ ಹಿಂಗ ಯಾಕೆ ನಾಯಿ ಹಂಗ ಯಾರು ಸತ್ತಾರ ಅಂತ ಹೋದ್ರಾಗತ್ತೀನಿ ನಾಯಿ ಮಗಳ ನಾನು ಅದೀನಿ. ನಾನು ನಿನ್ನ ಮಗಳ ಕಲ್ಯಾಣಿ. ಕಳೆದೋ ನೀವು ಮೋನ್ ಕಳೆದೆ ಈ ಕುಲಕಣಿ ಅಂದ್ರೆ ಇಡೀ ಉಲಿಸಿಗರೆ ಹೋ ಫೇಮಸ್ ಅಂತಾನು ಮರ್ಯಾದೆ ಕಳೆದೋ ನೀವು ಮೋನ್ ಕಳೆದೆ. ಏಪ್ಪ ನೀನ್ ಮರ್ಯಾದೆ ಕಳೆಯೋ ಅಂತ ನಾ ಏನ್ ಮಾಡಿ ನಿನ್ನವಣೆ. ಏಯ್ಯಪ್ಪ ಇವ್ರ ಅದರಲ್ಲ ನಂದು ನೋಡ್ತೀನಂದ್ರ ಅದಕ್ಕ ತೋರ್ಸಾಕತ್ತಿದ್ದೆ ಅಷ್ಟೇ ಅಪ್ಪ ನಾ ಏನು ಮಾಡಿಲ್ಲ. ಗ್ಯಾಸ್ ಒಲಿ ಬಿಲ್ ಮಾಡ್ತೀವ್ರಿ ಬರ್ರಿ ಮನಿ ಒಳಗ ಗ್ಯಾಸ್ ಒಲಿ ಸಣ್ಣ ಉರಿತಿತ್ತಂದ್ರ ಗ್ಯಾಸಿನ ಪೈಪ್ ಹೋಗಿತ್ತಂದ್ರ ನೋಡಿ ಕುಲ್ಕಂಡಿ ಅವ್ರ ಬಜೆಟ್ ಮಾವ ಸ್ವಲ್ಪ ಸ್ವಲ್ಪ ನಾನ್ ನೋಡ್ಬ ಅನ್ನೋದಷ್ಟ ತಡರಿ. ನಿನ್ ಮಗಳಿಗೆ ಇದ್ದಲ್ಲ ಸಂತೋಷ ಹೋಗಿ ತೋರ್ಸೋ ನೋಡ್ರಿ ಅದಕ್ಕೆ ನಮ್ಮದು ನಂದು ಇಲ್ಲಿತ್ತಲ್ಲ ಗರ್ತಿ ಗಮ್ಮತ್ತಿ ಡಬ್ಬಿ ಕೈ ಹಾಕೊಟ್ಟಿದ್ದೆ. ಲೇ ಮೊಳ್ಕ ಮಾರು ಮಂಗನೊಳಗನ ಮಾರಿನ ತೋಗರಲ್ಲ ಮಾರಿ ಗಿಡ್ಡಲ್ಲ ಮಾರಾಗೈತ ಅಂತೇಳಿ ಹರಡ್ತಿ ಅಲ್ಲೇ ಮಗನ ಏನು ಕೊಂಡಿಸಿಲ್ಲ ಏಪ್ಪ ನನ್ನ ಮಗಳ ಕೈಯಾಗ ಮತ್ತೇನು ಕೊಡ್ಬೇಕ್ರಿ ಕುಲ್ಕಣ್ಣವರ ನನ್ನ ಗರ್ತಿ ಗಮ್ಮತ್ತಿನ ಡಬ್ಬಿ ಕೊಟ್ಟಿದ್ದೀನ್ರಿ ಅಂದ್ರ ನೀ ಗರ್ತಿ ಗಮ್ಮತ್ ತೋರ್ಸವನ. ಹ್ಞೂನ್ರಿ ಕಲ್ಯಾಣ ಅವರ ಗರ್ತಿ ಗಮ್ಮತ್ತು ನೋಡ ಇದ್ರಾಗೇನ ಮಜ್ಕೂರ್ ನೋಡ ಬಜೆಟ್ ಸೀರೆಯಾಗ ಹೋಗೈತ್ ನೋಡ ಸೀರೆಯಾಗ ಹೋಗೈತ್ ನೋಡ ಚೂಡಿ ಬಂದೈತ್ ನೋಡ ಅಂತ ಇಲ್ಲ ಜಾತ್ರಿ ಅಮ್ ಸರ್ ಶಾಂತಿ ಅಲ್ಲಿ ಹೋಗಿ ತೋರ್ಸ್ ಬರ್ತೀರಿ ನಮ್ಗ. ಲೇ ಗೋಪ್ಯ ಇಂಥ ಡಾಂಬರ ತೋರಿಸಿ ಮೊಳ್ಳ ಜನರಿಗೆ ಹಾಕಬೇಡಿ ಲೇ ತಲೆಗೆ ಟೋಪಿ ಮಗ ನಾನು ಬಾಳ ಬಿಪಿ ಮೆಣಸಿ ಅದೇನೆ ನಿನ್ನ ಜೀವ ಇರುತ್ತ ಯಾಪಿ ಇಲ್ಲಾಂದ ನಿನ್ನ ಗರ್ತಿ ಗಮ್ಮತ್ತ ಟಾಪಿ ನಿನ್ನ ಟಕ್ರಿ ಗಾಳಿ ಗೋಪಿ ಇರುತ್ತ ಬಾಳ ವಿಷಯ ಮಗನ ನಾವು ಬರ್ತೇವೆ ಯಾವ ಮಗಳ ನನಗೆ ಹೋಗೋಣ ಮನೆಗೆ ನೀವು ಮೈಂಡ್ ನಮ್ಮದಿನ ಮಾತ ಎಲ್ಲ
ವರದಕ್ಷಿಣೆ ನನಗ ಬೇಕಾಗಿಲ್ಲ ಮಾವ, ವರದಕ್ಷಿಣೆ ನನಗ ಬೇಕಾಗಿಲ್ಲ ಮಾವ, ಪರಮ ಬರಹಾನೆ ಮಾರು ಬೇಕಾರ ಮಾರಲ ಬೇಡಿ ನನ್ನ ಮಗಳ ಮನ, ಮಾರು ಬೇಕಾರ ಮಾರಲ ಬೇಡಿ ಮಗಳ ಮಾರ, ವರದಕ್ಷಿಣೆ ನನಗ ಬೇಕಾಗಿಲ್ಲ ಮಾವ, ಪರಮಾತ್ಮನ ಹಾನಿ ಮಾರು ಬಿಕಾರ ಆರ್ಮಜಿಲ ಬೇಡಿಂಗ ನಿನ್ನ ಮಗಳ ಮಹಾರಾಣಿ, ಮಾರು ಬಿಕಾರ ಆರ್ಮಜಿಲ ಬೇಡಿಂಗ ನಿನ್ನ ಮಗಳ ಮಹಾರಾಣಿ, ವರದಕ್ಷಿಣೆ ನನಗ ಬೇಕಾಗಿಲ್ಲ ಮಾಮ, ವರದಕ್ಷಿಣೆ ನನಗ ಬೇಕಾಗಿಲ್ಲ ಮಾಮ, ಪರಮಾತ್ಮನ ಮಾರುತಿಕಾರ ಆರ್ಮಜಲ ಬೇಡಿ ಮಗಳ ಮಹಾರಾಣಿ, ಮಾರುತಿಕಾರ ಆರ್ಮಜಲ ಬೇಡಿ ಮಗಳ ಮಹಾರಾಣಿ, ಅಲ್ಲ ಮಗನ ಕೊಳ್ಕಂಡೆ ಬಜೆಟ್ ಮಾವ ಇನ್ನೊಂದು ನಿಮಿಷ ಲೇಟ ಬೀದ್ರ ನಿನ್ನ ಮಗಳು ಕಿಂಡಿ ಕಿಂಡಿ ಕಣಲ ಅಂತ ಬಾನಸ್ಮಾನ್ ನೋಡ್ತೀನಿ ನಾವು ರೆಡಿನಾ, ನಮ್ಗೇನ ತಾಯಿ ಬಿದ್ದೋಣ ಮ್ಯಾಮ್ ಸಮಾಧಾನಕ್ಕೆ ಬಹುಮಾನ ಸಮಾನ ಕೊಟ್ಟ ಕೊಡ್ತೇನೆ ಹೋದ್ರಟ್ಟ ಹೋಲಿ ಕಟ್ಟ ಗೆಚ್ಚಿ ಗೆಲಿ ಬಾದಾಮಿ ಬಣ್ಣದ ಗಜಗೌರಿ ಹಚ್ಚಿದಿ ಹುಡುಗಿ ಕಸ್ತೂರಿ, ಹರಿತ ಹುಡುಗಿ ನಿನ್ನ ತಂಬೂರಿ, ಹಾ
ದೇವರ ಸೋರಿ ಬಂದು ತಿಳಿದ್ರಿವ್ಯ ಈ ಊರ ಜನರ ಈ ದೇವಿಂದ್ರ ದೇಶ ನಮ್ಮ ಮನೆಗೆ ಬಂದ ಸಿಕ್ಕ ಸಿಕ್ಕಂತ ಮಾತನಾಡುವುದಲ್ಲ ಸಂಗುಳಿ ಲೇ ಸಂಗುಳಿ ಈ ಊರ ಹುಟ್ಟ ಬೇಕಾದರೆ ಈ ದೇವಿಂದ್ರ ದೇಶ ಹಿಂದೆ ಈ ಊರಿನಲ್ಲಿ ಮರ್ತ ಮನೆಯಲ್ಲಿ ಇರ್ತಕ್ಕಂಥ ಮನೆಗಳಲ್ಲ ನನ್ನ ಹಾಸ್ತಲಿದೆ ಎನ್ನುವುದು ನಿನ್ನಂತ ಮಬ್ಬ ಕುರಿಯನ್ನು ಗೊತ್ತು. ನಾನು ಮನಸ್ಸು ಮಾಡಿದರೆ ಇಡೀ ಮನೆಗಳನ್ನು ಕಿತ್ತಿಸಿ ಈ ಊರ ಜನರನ್ನು ಬೀದಿ ಬಿಕರಿ ಮಾಡುವ ತಾಕತ್ತು ಈ ದೇವೇಂದ್ರ ದೇಶನ ಕೈಯಲ್ಲಿದೆ. ಹೇಗೆ ಬಿಟ್ಟಿದ್ದೀನಿ ಗೊತ್ತಾ? ಇಡೀ ಊರಿಯ ಊರು ನಾನು ಹೇಳಿದಂತೆ ಕೇಳಿಕೊಂಡು ಬಿದ್ದಿದ್ದಾರೆಂದು ಸುಮ್ಮನೆ ಇದ್ದೇನೆ. ಇರದಿದ್ದರೆ ಅದರ ಪರಿಣಾಮ ಈ ಕೋಪಕ್ಕೆ ಇಲ್ಲಿ ವಾಸಿಸುವ ಬಡಪಾಯಿ ಜೀವನ ಗಗ್ಗಲಕ್ಕೆ ಏರೆ ಯಮನ ಭಕ್ತಿಗೆ ಸೇರುವಂತಿಗೆ ಮಾಡುತ್ತಿದ್ದೆ. ಜನರ ಹಿಡ್ಕೊಂಡ್ ಬಂದಿನ್ರಿ ಬ್ಯಾಟಿ, ನೀವು ಕೈ ಹಿಡ್ಕೊಂಡಿನ್ರಿ ಚಾಟಿ, ನೀವು ಒಡೆ ಹೊರ್ತಕ್ಕ ಆ ಮಗಂದ್ರ ಆಗ್ತದೆ ಅಪ್ಪಗಟ್ಟೆ ಹೋಗ್ಬೇಕ್ರಿ ಅಪ್ಪಗಟ್ಟೆ. ಕುಲಕರ್ಣಿ ಏನು ಹೇಳ್ತಿದ್ಯ ನೀನು? ಹೌದ್ರಿ ಅಪ್ಪ, ಮೊನ್ನೆ ನಮ್ಮ ಮನೆಗೆ ಬಂದು ಆರ ಜಿಗ್ದಾಡ್ ಹೋದ್ನಲ್ರಿ ಆ ಸಾಂಗೋಳಿ, ಅವ್ರ ಅಪ್ಪನ ಕೈ ಕಾಲು ಕಟ್ಟಿ ಒತ್ಕೊಂಬಿಡಕತ್ತಾರ್ರಿ ನಮ್ಮ ವರರಾಜನ ಅಪ್ಪನವರು. ಕುಲಕರ್ಣಿ ಹಾ ಮನದಲ್ಲಿ ಒತ್ತು ತಂದ ತಕ್ಷಣ ನನ್ನ ಅರಮನೆ ಕಂಬಕ್ಕೆ ಕಟ್ಟ ಸಂಗುಳಿ ಬಂದು ನಿಮಗೆ ಮಾತನಾಡಿ ತಪ್ಪಾಯಿತು ಅಂದ ನನ್ನ ಪಾದಕ್ಕೆ ಬಂದು ಹಂದಲಚ್ಚಿ ಬೇಡಿಕೊಳ್ಳ ಹೊರಟ ನೀನು ನೀನು ಕೈ ಬಿಡಬೇಡ. Hey!
ನಿಮಗೆ ಒತ್ತು ಮೀರಿ ಮಾತನಾಡಿ ಹೋಗಿರುವ ಆ ಮದಾದಿ ಮತ್ತು ತಾನೇ ತಂದೆ ಹಿಡಿದುಕೊಂಡ ಬಂದೇನು ಇವನಿಗೆ ವಿಚಾರ ಮಾಡಿ ಬುದ್ಧಿ ಹೇಳಿ ಕಳಿಸ್ತಿರುವ ಅಥವಾ ಎಂದ ಮುಂದೆ ನೋಡಿದೀವಿ ನಾನು ವರದ ಭೇಟಿ ನಮ್ಮ ಬಲೆಯಲ್ಲಿ ಬಿದ್ದಿದೆ ಅಂದಾಗ ಭೇಟಿ ಎಂದಿದ್ದರು ನಮ್ಮದೇ ಅದರ ವಿಚಾರ ಮಾಡಿ ಅದರ ಹಾಸ್ಯಗಳನ್ನು ತಿಳಿದುಕೊಂಡ ನಂತರ ಹೊತ್ತು ಗೊತ್ತಿಲ್ಲದೆ ತಿಂದು ತಾಗಿ ಬಿಡೋಣ. ಇದೇನು ದೇಸಾಯವ್ರಿ, ಮುಂದೆ ನೋಡಿ ನಾನು ಕೆಲಸ ಮಾಡ್ತಿರುವಾಗ ನಿಮ್ಮ ಕಡೆಯವರು ಬಂದು ನನಗೆ ಕೈಗೆ ಹಗ್ಗವನ್ನು ಕಟ್ಟಿ ಎಳೆದು ತಂದಿದ್ದಾರೆ. ಯಾವ ಕಾರಣಕ್ಕೆ ದೇಸಾಯವ್ರಿ? ಕಾರಣ ಲೇ ಜಗದೀಶ, ಹಿಂದಿಗೆ ಹತ್ತು ಹತ್ತೈದು ವರ್ಷ ಹಿಂದೆ ನನ್ನ ಮನೆಯಲ್ಲಿ ಹೆಂಡಿ ಕಸವನ್ನು ಬಳಿದ ಕಟ್ಟಿಯನ್ನು ಹೊಡೆದ ಒಟ್ಟಿಗೆ ಹಣ್ಣ ಒಯ್ದವರು ನೀವೇ. ಅದನ್ನೆಲ್ಲ ಇವಾಗ ಮರ್ತಿರುವ ಅದು ಹೇಗೆ ಸಾಧ್ಯ ದೇಸಾಯವರಿ? ಕಣ್ಣಿಲ್ಲದ ಕುರುಡನಿಗೆ ಕಣ್ಣು ಕೊಟ್ಟ ಆ ದೇವರನ್ನು ಮರೆಯೋದಕ್ಕಾಗತ್ತಾ? ಬಾಯಿಲ್ಲದ ಮೂಕನಿಗೆ ಬಾಯಿ ಕೊಟ್ಟ ಪರಮಾತ್ಮನನ್ನು ಮರೆಯೋದಕ್ಕಾಗತ್ತಾ? ನೋಡಿ ದೇಸಾಯವರಿ, ತುತ್ತು ಕೂಳೆ ಗತಿ ಇಲ್ಲದ ನಮ್ಮಂತ ಬಡವರಿಗೆ ಹಿಡಿ ಅಣ್ಣವನ್ನು ಹಾಕಿ ಸಾಕಿನ ಸಮಯದ ಪುಣ್ಯಾತ್ಮರ ನೀವು, ನಿಮ್ಮನ್ನು ಮರೆತರೆ ಆ ದೇವರು ನಮ್ಮನ್ನು ಮೆಚ್ಚುವನೆ. ನಮ್ಮ ಮನೆತನದವರು ಇಷ್ಟೊಂದು ಒಗ್ಗಳವ ನೀನು, ನಿನ್ನ ಮಗನನ್ನು ನಮ್ಮ ದೇಹದವರ ಮನೆಗೆ ಕಳಿಸಿ ಯಾತಕ್ಕೆ ಬಾಯಿಗೆ ಬಂದಾಗ ಬಳಸ್ರು? ನೋಡಿ ದೇಸಾಯವರೇ, ನಾನು ಯಾವತ್ತೂ ನನ್ನ ಮಗನನ್ನು ನಿಮ್ಮ ಮನೆಗೆ ಹೋಗಿ ಬೈದು ಬಾಂದವನಲ್ಲ. ಮೇಲಾಗಿ ನನ್ನ ಮಗ ಸಂಗೊಳ್ಳಿ ಯಾವತ್ತೂ ಕೆಟ್ಟ ಕೆಲಸಕ್ಕೆ ಕೈ ಹಾಕುವನಲ್ಲ. ನಿಮ್ಮಿಂದ ಏನಾದರೂ ಕೆಟ್ಟ ಕೆಲಸ ನಡೆದಿರಲೇಬೇಕು, ಅದನ್ನೇ ತಿದ್ದುಕೊಳ್ಳಲಂತ ನಿಮಗೆ ಬುದ್ಧಿ ಹೇಳಿರಬೇಕು. ಅದು ನಿಮ್ಗೆ ತಪ್ಪನಿಸಿದ್ರೆ ನನ್ನನ್ನೇ ನಾಲ್ಕು ಹೊಡೆದು ನಿಮ್ಮ ಮನಸ್ಸಿಗೆ ಸಮಾಧಾನ ಮಾಡಿಕೊಳ್ಳಿ. ಸಮಾಧಾನ ಮಾಡಿಕೊಳ್ಳಿ ಒಟ್ಟ ನೋವು ಇರುವುದು ನಿನ್ನ ಮಗನಿಗೆ. ನೀನು ಹಜ್ಜಿವನ್ನು ತಿಂದರೆ ನಿನ್ನ ಮಗನ ಹೊಟ್ಟೆ ನೋವು ಕಡಿಮೆ ಆಗುತ್ತಾ? ನಿನ್ನ ಮಗ ಅವತ್ತು ನನ್ನ ಮನೆಗೆ ಬಂದ ಬಾಯಿಗೆ ಬಂದಂತ ಮಾತನಾಡಿ ಹೋದನಲ್ಲ, ಇವತ್ತು ಈ ದೇಶದ ಪಾದಕ್ಕೆ ಬಿದ್ದ ತಪ್ಪಾಯ್ತಂದು ಬೇಡಿಕೊಳ್ಳುವರಿಗೆ ನಾನು ನಿನ್ನ ಕೈ ಬಿಡುವುದಿಲ್ಲ. ಆಯ್ತು ದೇಸಾಯವರೇ, ಲೇ ಲೇ ಮಗನ ಜಯ್ಯ ಬಾರಿ ಲೇ ಬರಬೇಕಾರ್ರಿ. ಬೇರೆ ಯಾರಲ್ಲಮ್ಮ, ಇದುವರೆಗೆ ನಮ್ಮ ಹೆಂಡರ ತಿಂದು ಬೆಳೆದಿರುವನಾಗಿ ನಮ್ಮ ಎದುರಿಗೆ ತಾನು ಬಗಳದ ಬೇಟ ನಾಯಿಂಬೆ ಜಾತಿ ನಾಯಿಂಬೆ ಕಳಿಸಿದ್ರೇನು ಕಚ್ಚ ಬರುವುದಕ್ಕೆ? ಡ್ಯಾಡಿ, ಉಂಡ ಮನೆಗೆ ಜಂತಿ ಇಳಿಸುವ ಇಂತ ಬಡ ಭಿಕರಿಗಳನ್ನು ಸುಮ್ಮನೆ ಬಿಡಬಾರದು, ಬಡೆದು ಸಾಯಿಸಬೇಕು. ನೆನೆಸಿಕೊಳ್ಳೇ ನಿನ್ನ ಮಗಳನ್ನು ಕೂಗಿ ಕರೆ. ಒಡೆಯಮ್ಮ ಒಡೆ, ನೀನು ಒಡೆಯುವುದಕ್ಕೆ ನನಗೆ ಕೋಪವಿಲ್ಲಮ್ಮ, ಆದರೆ ಸರಿ ಯಾವುದು ತಪ್ಪು ಯಾವುದೆಂದು ಯೋಚಿಸೆ ಒಡೆ. ಯಾಕೆಂದರೆ ನಮಗೆ ಜನ್ಮ ಕೊಟ್ಟವಳು ಒಂದು ಹೆಣ್ಣು, ಈ ಭೂಮಿ ತಾಯಿ ಕೂಡ ಒಂದು ಹೆಣ್ಣು, ನಾವು ಕುಡಿತಕ್ಕಂಥ ನೀರು ಕೂಡ ಒಂದು ಹೆಣ್ಣು, ಬೀಸುತ್ತಿರುವ ಗಾಳಿ ಕೂಡ ಒಂದು ಹೆಣ್ಣು. ಅಂದಾಗೆ ಅಂಥ ಪವಿತ್ರವಾದ ಸ್ಥಾನ ಇರುವುದು ಒಂದು ಹೆಣ್ಣಿಗೆ ಮಾತ್ರ. ಅದಕ್ಕೆ ನೀನು ಮಸಿ ಬಿಡಿದು ಈ ಪುಣ್ಯವಾದ ಭಾರತ ಮಾತೆಯಲ್ಲಿ ರಾಕ್ಷಸಿಂದ ವರ್ಷಿಸಬೇಡಮ್ಮ, ರಾಕ್ಷಸಿಂದ ವರ್ಷಿಸ. ಲೇ ಮಗನ ಬಡ ಕತ್ತೆ,
ನಿನ್ನ ಕೀರ್ತನ ಪುರಾಣನ ಕೇಳಲಿಕ್ಕೆ ನಿಂತಿಲ್ಲ ಅವನವೆಲೆ. ನವಜಾತಿರಾದವರು ಈ ಭೂಮಿಯಲ್ಲಿ ಅವರ ಬಂದಿದ್ದೀರೋ ಬಾರದು ಕಾಮಿನಿ ತಾಯಿರ ಚಾಟನು ನಾನು ಒಡಿವ ಏಟಿನಿಂದ ಇವನ ಹೃದಯ ಮೀಟಿ ಮೀಟಿ ಕರೀರಿ ತನ್ನ ಮಗ ತೋರ ಸಂಗೊಳ್ಳಿಯನ್ನ ಓಂ ಕರೀಲೇನಿ ನಮಗ ಸಂಗೊಳ್ಳಿ ತಮ್ಮ ಜಗದೇಶಪ್ಪ ಸುಮ್ಮನೆ ಯಾಕೆ ನಮ್ಮ ದೇಶ ಕೂಡ ಬಡಿಸ್ಕೊಂಡು ಸಹಾಯ ಕೊಕ್ಕಿದೆ ನಮ್ಮ ದೇಶ ಕೂಡ ಬಡಿಸ್ಬೇಕ್ರಿ ನಿನ್ನ ಮಗ ಬಂದು ಯಾರನ್ನ ಕೊಟ್ಟು ಕೈ ಬರೋ ಕೇಳ ಹೂ ಏನ್ ಜಲದ ನಾಯಿ ನಿಮ್ಮಂತ ಶಂಕರಿಂದಲ್ವೇ ಹಿಂದೆ ರಾಮ ಲಕ್ಷ್ಮಣರು ವನವಾಸಕ್ಕೆ ಹೋಗಿದ್ದು ನಿಮ್ಮಂತ ಶಂಕರಿಂದಲ್ವೇ ಧರ್ಮರಾಜ ಪಗಡೆ ಆಡದಲ್ಲಿ ಸೋತಿದ್ದು ಕಿತ್ತೂರು ನಾಡು ಬಿಟ್ಟಸರ ಕೈಗೆ ಒಪ್ಪಬೇಕಾದ್ರೆ ನಿಮ್ಮಂತವರೇ ಕಾರಣ ಸಂಗೊಳ್ಳಿ ರಾಯಣ್ಣ ನೇನಿಗೆ ಚೆನ್ನಾಗ್ ಆಗ್ಬೇಕಾದ್ರೆ ನಿಮ್ಮಂತ ಮನೆಮೂರ್ಗ ಶಕುನರೇ ಕಾರಣ ಅಷ್ಟೇ ಅಲ್ಲ ಕುಲ್ಕಣಿ ಸೂರ ಸಿಂಧೂರ ಲಕ್ಷ್ಮಣ ಮಹಾತ್ಮ ಗಾಂಧಿ ಇಂದಿರಾ ಗಾಂಧಿ ಇವರೆಲ್ಲರೂ ಸಾಧಕ್ಕೆ ನಿಮ್ಮಂತ ಮಣಿಮರುಕ ಶಕುನಗಳೇ ಕಾರಣ ನಿಮ್ಮಂತವರನ್ನು ಮೆಟ್ಟರಿ ಹೊಡೆಯಬೇಕು ಏನಂದಲೇ ಹರಂಕೋರ್ ನನ್ನ ಮನೆಯಲ್ಲಿ ಕೆಲಸ ಮಾಡುವ ಕುಲಕ ನನಗೆ ಹಾಗೆ ಮೆಟ್ಟ ಹರಿಯೋಕೆ ಬರ್ತೀನಿ ನಮಗಲ್ಲ ನಮರ್ಥ ಜೀವಂತ ಸಾಯಿಸ ಬಿಡ್ತಾನೆ ಮಗನೇ ನಿನ್ನ ಕ್ರಾಂತಿ ಸಿಡಿಕಂತ ಸಣ್ಣ ರಾಯಣನನ್ನು ನಿಲ್ಲಿಸ ಇನ್ನೊಂದು ಸಾರಿ ಇವನ ಮೇಲೆ ಕೈ ಎತ್ತಿದರೆ ನಿಮ್ಮೆಲ್ಲರನ್ನ ಜೀವಂತ ಸುಟ್ಟ ಆಯ್ಕೆ ಬಿಡ್ತಾರೆ ಜೀವಂತ ಇದು ದೇವಸ್ಥಾನ ಮನೆ ಅನ್ನೋದು ನಿನಗೆ ಗೊತ್ತಾರೆ ದೇವರದ ರಾಜ್ ಗೊತ್ತಲೇ ಮಗನ ಗೊತ್ತು ಇದು ದೇವಸ್ಥಾನ ಮನೆ ಆದರೇನು ದೇವರ ಗುಡಿ ಆದರೇನು ಹಣ್ಣ ನಡೆಯುವ ಜಾಗ ಯಾವುದೇ ಇದ್ದರೂ ಸರಿ ನೇರವಾಗಿ ಹೋಗಿ ಒಂದು ಬುದ್ಧಿ ಕಲಿಸುವುದು ಒಂದೇ ಈ ಕೆಚ್ಚದಿಯ ವೀರ ಕನ್ನಡದ ಕಲಾ ಸಾಮ್ರಾಟ ಸಮರ ಸಿಂಹನ ಕರ್ತವ್ಯ ಸಮರದ ಸಿಂಹನ ಬೆಲೆಕ್ಕಾಗಿ ದೊಡ್ಡ ಕದಿಮ ನೀನು ಯಾರ ಬಗ್ಗೆ ಮಾತನಾಡಿ ಗೊತ್ತು ತಾನೆ ದೇಸಾಯ ದೇವೇಂದ್ರ ದೇಸಾಯ ನಾನು ಮನಸ್ಸು ಮಾಡಿದರೆ ನಿನ್ನ ಬಟ್ಟೆಯನ್ನು ಬಿಚ್ಚಿ ಚಟ್ಟಿಯ ಮೇಲೆ ಬೀದಲ್ಲಿ ಮೆರವಣಿಗೆ ಮಾಡುವ ತಾಕತ್ತು ಇದೇ ನನಗೆ ಯಾಕೆಂದರೆ ಈ ಸೊತ್ತು ನನ್ನ ಹೊತ್ತಲ್ಲಿಗೆ ಅಧಿಕಾರ ಈ ದೇವೇಂದ್ರ ದೇಸಾಯ ಕೈಯಲ್ಲಿದೆ ಅಧಿಕಾರ ನಿಮ್ಮಂತ ಹಣವಂತ ದಣವಂತ ದೇಸಾಯಿಯವರ ಕೈಯಲ್ಲಿ ಅಧಿಕಾರವನ್ನು ಕೊಟ್ಟು ಎಷ್ಟೋ ಜನ ಬಡವರು ನೀವು ಕೊಡ್ತಿರುವ ಚಿತ್ರಾಂಶ ತಾಳದೆ ನೇಣಿಗೆ ಶರಣಾಗಿ ಬಾವಿಗಾರಿ ಪ್ರಾಣ ಬಿಟ್ಟಿದ್ದಾರೆ ಅದಕ್ಕೆ ಸರ್ಕಾರ ನಿಮ್ಮ ಅಧಿಕಾರವನ್ನು ತೆಗೆದು ಹಾಕಿ ಈ ಹತ್ತಿನ ನಡೆಯುವ ಈ ಕಾಕಿ ಬಟ್ಟೆಯನ್ನು ಕೊಟ್ಟಿದೆ ಇದನ್ನೆಲ್ಲ ತಿಳಿದೆ ನಿಮ್ಮ ಕೈಯಲ್ಲಿ ಅಧಿಕಾರವಿದೆ ಎಂದು ಬಡವರ ಮೇಲೆ ದೌರ್ಜನ್ಯ ತೋರಿಸಲು ಬಂದರೆ ನಿಮ್ಮ ಗೆಲರಿಗೆ ನನ್ನ ಬೆಲ್ಟಿನ ರುಚಿ ತೋರಿಸಿ ಓದ್ತೀವಿ ಎಚ್ಚರ ಬೆಲ್ಟಿನ ರುಚಿ ಏಹೇ